ಸಂಕೇಶ್ವರ್ ನಗರದಲ್ಲಿ ಶತಾಯುಷಿ ಕಾಯಕಯೋಗಿ ದಿವಂಗತ ಬಸಗೌಡ ಪಾಟೀಲರ ಕಂಚಿನ ಪುತ್ಥಳಿಯನ್ನು ಜನವರಿ 5ರಂದು ಅನಾವರಣ ಮಾಡಲಾಗುವುದು ಎಂದು ಮಾಜಿ ಸಚಿವ ಎಬಿ ಪಾಟೀಲ್ ಹೇಳಿದರು. ಇಂದು ಎಸ್ಡಿವಿಎಸ್ ಸಂಘದ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಘದ ಕಾರ್ಯಾಧ್ಯಕ್ಷ ಎಬಿ ಪಾಟೀಲ್, ಬೆಳಗಾವಿಯ ಗಡಿಭಾಗದ ಸಂಕೇಶ್ವರ್ ನಗರದಲ್ಲಿ ಶ್ರೀ ದುರುದುಂಡೇಶ್ವರ ವಿದ್ಯಾವರ್ಧಕ ಸಂಘ ಮತ್ತು ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇವುಗಳ ಸ್ಥಾಪನೆ ಹಾಗೂ ಸಾಧನೆ ಹಿಂದೆ ದಿವಂಗತರಾದ ಅಪ್ಪನಗೌಡ ಪಾಟೀಲ್ ಮತ್ತು ಶತಾಯುಷಿ ಬಸಗೌಡ ಪಾಟೀಲರ ಅಪಾರ ಶ್ರಮವಿದೆ ಮತ್ತು ನಿಡುಸೋಶಿಯ ಎಸ್ಜೆಪಿಎನ್ ಟ್ರಸ್ಟ್, ಬೆಳಗಾವಿಯ ಮಹಾತ್ಮ ಗಾಂಧಿ ವಿಶ್ವಸ್ತ ಮಂಡಳಿ, ಘಟಪ್ರಭಾದ ಜೆಜಿ ಸಹಕಾರಿ ಆಸ್ಪತ್ರೆ, ನಿಸರ್ಗೋಪಚಾರ ಕೇಂದ್ರ, ಹೀಗೆ ಬೆಳಗಾವಿ ಗಡಿಭಾಗದಲ್ಲಿ ಸಮಾಜ, ಧರ್ಮ, ಶಿಕ್ಷಣ, ಸಹಕಾರ, ಗ್ರಾಮೀಣಾಭಿವೃದ್ಧಿ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ಅವರ ಕೊಡುಗೆ ಅನನ್ಯವಾಗಿದೆ. ಬರುವ ರವಿವಾರ 5ನೇ ತಾರೀಕು ಮುಂಜಾನೆ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಮತ್ತು ವಿಜಯಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾವನ ಸನ್ನಿಧಾನದಲ್ಲಿ ನಿಡುಸೋಶಿಯ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಿವೃತ್ತ ನ್ಯಾಯಾಧೀಶ ಅರವಿಂದ್ ಪಾಶ್ಚಾಪುರೆ ಮತ್ತು ಸುಭಾಷ್ ಅಡಿ ಇವರ ಉಪಸ್ಥಿತಿಯಲ್ಲಿ ಶತಾಯುಷಿ ಬಸಗೌಡರ ಕಂಚಿನ ಪುತ್ಥಳಿ ಅನಾವರಣ ಹಾಗೂ ಎಸ್ಡಿವಿಎಸ್ ಸಂಘದ ನೂತನ ಆಡಳಿತ ಕಚೇರಿ ಕಟ್ಟಡ ಉದ್ಘಾಟನೆ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ಜಿಎಸ್ ಇಂಡಿ, ಆರ್ಬಿ ಪಾಟೀಲ್, ಜಿಡಿ ಮುಡ್ಶಿ, ಡಿಎಸ್ ಕೇಸ್ತಿ, ವಿಎ ಪಾಟೀಲ್, ಕೆಶಿ ಶಿರ್ಕೋಳಿ, ಕೆಎಂ ನಿಂಗ್ನೂರಿ, ಎಂಎಸ್ ಪಾಟೀಲ್, ವಿಬಿ ರವದಿ, ವಿಬಿ ತೋಡ್ಕರ್, ಜಿಸಿ ಕೋಟಗಿ, ಆಡಳಿತಾಧಿಕಾರಿ ಡಾಕ್ಟರ್ ಬಿಎ ಪೂಜಾರಿ, ಎಂಡಿ ಮಾಧುರಿ ಹೆಬ್ಬಾಳ್ಕರ್ ಉಪಸ್ಥಿತರಿದ್ದರು. ನಂತರ ಸಮಾರಂಭ ಜರುಗುವ ಸ್ಥಳವನ್ನು ವೀಕ್ಷಿಸಿ ಮಾರ್ಗದರ್ಶನ ನೀಡಿದರು. ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರುಗಳ ಅನುದಾನಿತ ಮತ್ತು ಅನುದಾನಿತ ರಹಿತ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರನ್ನು ಅವರು ಕರೆದು ಅವರು ಸತ್ಕಾರ ನಮ್ಮ ಸಂಘದಲ್ಲಿ ಹಿಂದೆ ಕೆಲಸ ಮಾಡಿದಂಥ ಹಿರಿಯರಾದ ಎಲ್ಲ ನಮ್ಮ ಅಧ್ಯಕ್ಷ ಮಂಡಳಿ ಸದಸ್ಯರು ಕೂಡ ಇವತ್ತು ಅವರು ಕೂಡ ನಾವು ಸತ್ಕಾರ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಬಂದು ಕೂಡ ಸತ್ಕಾರ ಕೊಡಬೇಕು, ಶ್ರೀಗಳ ಒಂದು ಆಶೀರ್ವಾದ ಪಡೆಯಬೇಕಂತ ಹೇಳಿದರು. ಅವರು ಮಾಡಿ ಈ ಬಸಗೌಡರು ಕೂಡ ಈ ಸಂಸ್ಥೆಗೆ ಸಾಕಷ್ಟು ದುಡಿದಾರು. ಅವರು ಕೂಡ ಇವತ್ತಿನ ಜಲ್ಲಬಾಡಿ ಮೀಟಿಂಗ್ದಾರು ಇರ್ಬೋದು, ಆಡಳಿತ ಮಂಡಳಿ ಸದಸ್ಯರು ಪುತ್ಥಳಿ ಅನಾವರಣ ಮಾಡಿ ಕಾರ್ಯಕ್ರಮ ಕೂಡ ಇದ್ದು ಪೂರ್ತಿ ರೆಡಿಯಾಗಿದೆ. ಅದನ್ನು ಕೂಡ ನಾವು